subscribe to our channel and press the bell button for latest educational videos. Hi friends, welcome to Classic Education YouTube channel. I am Virupaksh. So, ivattina ondu video dalli navu en madanandre 8th schedule alli iruva official language na yav tara remember madabodu, yav tara nenpitkobodu adar bagge tilkolana. So, originally nama constitution bandaga eshtu languages ittappa andre 14 languages ittu. So, 1950 ralli namage eshtu languages ittu andre 14 languages ittu. So, 1967 ralli navu 21ne constitutional amendment mulaka Sindhi language na add madidvi. Aamele 1992 ralli matte 71st constitutional amendment mulaka matte mooru bhashegalanna add madidvi. Yavudappa andre ಕೊಂಕಣಿ ಮಣಿಪುರಿ ಮತ್ತು ನೇಪಾಳಿ ಭಾಷೆಯನ್ನು ಆ್ಯಡ್ ಮಾಡಿದ್ವಿ. ಅದೇ ಥರನಾಗಿ 2003 ಮತ್ತೆ 4 ಲ್ಯಾಂಗ್ವೇಜಸ್ನ ಏನು ಮಾಡ್ತೀವಿ ಅಂದರೆ 8th ಶೆಡ್ಯೂಲ್ಗೆ ಆ್ಯಡ್ ಮಾಡ್ತೀವಿ. ಎಷ್ಟನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಅಂದರೆ 92ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವೇನಂದರೆ 4 ಭಾಷೆಗಳನ್ನ ಆ್ಯಡ್ ಮಾಡ್ತೀವಿ. ಅವು ಯಾವಪ್ಪ ಅಂದರೆ ಬೋಡೋ, ಡೋಗ್ರಿ, ಮೈಥಲಿ ಮತ್ತು ಸಂತಾಲಿ. ಸೊ ಕೊನೆಯದಾಗಿ ನಾವು 96ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಒರಿಯಾ ಅಂತ ಇರುವ ಶಬ್ದನ ನಾವೇನು ಮಾಡ್ತೀವಿ ಅಂದರೆ ಒಡಿಯಾ ಅಂತ ಚೇಂಜ್ ಮಾಡ್ತೀವಿ. ಸೊ ಇದು ಏನಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಒಂದು ಬ್ರೀಫ್ ಹಿಸ್ಟ್ರಿ. ಸೊ ನೀವು 22 ಭಾಷೆಗಳನ್ನ ಯಾವ ಥರ ನೆನ್ಪಿಟ್ಕೋತೀರ ಅದಕ್ಕೊಂದು ಟ್ರಿಕ್ ಇದೆ. ಏನಪ್ಪ ಅಂದರೆ ನಮ್ಮ ಕರೆನ್ಸಿ ನೋಟಲ್ಲಿ ಆಲ್ಮೋಸ್ಟ್ 17 ಲ್ಯಾಂಗ್ವೇಜಸ್ ಇರುತ್ತೆ. ಇಂಗ್ಲೀಷ್ ಬಿಟ್ಟು ಉಳಿದ 16 ಭಾಷೆಗಳೇನಿರ್ತವೆ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇರ್ತವೆ. ಸೊ ಅವು ಯಾವ ಅಂತ ನೋಡ್ಕೊಂಬರೋಣ. ಸೊ ನೋಡಿ, ಫಸ್ಟ್ ಯಾವಾಗಲೂ ಮೇಲಿಂದ ಕೆಳಗಡೆ ಮಟ್ಟ ಬರಬೇಕಾದ್ರೂ ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಇರುತ್ತೆ, ABCD ವೈಸು. ಸೊ ಎಲ್ರಿಗೂ ಗೊತ್ತಾಗುತ್ತೆ ಈ ಭಾಷೆ ಕನ್ನಡ ಅಂತೇಳಿ. ಸೊ ಕನ್ನಡದ ಮೇಲ್ಗಡೆ ಯಾವ್ದು ಬರುತ್ತೆ? KG ಬರುತ್ತೆ. ಯಾವುದು? ಗುಜರಾತಿ. ಅದ್ರ ಮೇಲ್ಗಡೆ ಯಾವ್ದು ಬರುತ್ತೆ? ಬೆಂಗಾಲಿ. ಫಸ್ಟಿಗೆ ಯಾವ್ದು ಬರುತ್ತೆ? ಅಸ್ಸಾಮಿ. ಸೊ ಕನ್ನಡ ಆದಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ್ದು ಬರುತ್ತೆ? ಇಲ್ಲಿ ಉರ್ದು ಥರ ಇದೆ, ಬಟ್ ಇದು ಉರ್ದು ಅಲ್ಲ, ಕಾಶ್ಮೀರಿ. ಕಾಶ್ಮೀರಿ ಲ್ಯಾಂಗ್ವೇಜು ಉರ್ದು ಲ್ಯಾಂಗ್ವೇಜ್ಗೆ ಸಿಮಿಲರ್ ಆಗಿದೆ. ಸೊ ಹೀಗಾಗಿ ಈ ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ ಕಾಶ್ಮೀರಿ. ನೆಕ್ಸ್ಟ್ ಕೆ ಆದಮೇಲೆ ಏನು ಬರಬೇಕು? ಎಂ ಬರಬೇಕು. ಇನ್ನೊಂದು ಲ್ಯಾಂಗ್ವೇಜ್ ಇದೆ ಕೆದಲ್ಲಿ, ಯಾವುದಪ್ಪ ಅಂದರೆ ಕೊಂಕಣಿ. ಅದಾದಮೇಲೆ ನೆಕ್ಸ್ಟ್ ಕೆ ಆದಮೇಲೆ ಎಂ ಬರುತ್ತೆ. ಈ ಭಾಷೆ ನೋಡಿದ ತಕ್ಷಣ ಅನಿಸ್ಬೇಕು ನಿಮಗೆ ಸೌತ್ ಇಂಡಿಯನ್ ಪೀಪಲ್ಗೆ, ಯಾವುದಪ್ಪ ಇದು ಅಂದರೆ ಮಲಯಾಳಂ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಮರಾಠಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ನೇಪಾಳಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಎಣ್ಣಾದಮೇಲೆ ಓ ಬರುತ್ತೆ, ಒಡಿಯಾ. ಒಡಿಯಾ ಆದ ತಕ್ಷಣ ಯಾವ್ದು ಬರುತ್ತೆ ಅಂದರೆ ಪಿ, ಓ ಪಿ, ಪಂಜಾಬಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಎಸ್ ಬರುತ್ತೆ. ಎಸ್ ಯಾವುದು ಲ್ಯಾಂಗ್ವೇಜ್ ಇದೆಯಪ್ಪ ಅಂದರೆ ಸಂಸ್ಕೃತ. ಆಮೇಲೆ ಯಾವ್ದು ಬರುತ್ತೆ ಅಂದರೆ ತಮಿಳ್, ತೆಲುಗು, ಆಮೇಲೆ ಉರ್ದು. ಸೊ ನೋಡಿ, ಇಲ್ಲಿ ಟೋಟಲ್ ಆಗಿ 15 ಲ್ಯಾಂಗ್ವೇಜ್ ಇದೆ. ನೋಟಲ್ಲಿ ಇನ್ನೂ ಒಂದು ಕೂಡ ಲ್ಯಾಂಗ್ವೇಜ್ ಇರುತ್ತೆ, ಯಾವುದಪ್ಪ ಅಂದರೆ ಹಿಂದಿ. ಸೊ ಟೋಟಲ್ ಆಗಿ ಎಷ್ಟು ಲ್ಯಾಂಗ್ವೇಜ್ ಆಯಿತು ಅಂದರೆ 16 ಲ್ಯಾಂಗ್ವೇಜ್ ಆಯಿತು. ಸೊ 8th ಶೆಡ್ಯೂಲಲ್ಲಿ ನಮ್ಗೆ ಎಷ್ಟು ಲ್ಯಾಂಗ್ವೇಜಸ್ ಇರುತ್ತಂದರೆ ಟೋಟಲ್ 22 ಲ್ಯಾಂಗ್ವೇಜಸ್ ಇರುತ್ತೆ. ಇಲ್ಲಿ 16 ಭಾಷೆಗಳು ನಮಗೆ ಗೊತ್ತಾಯಿತು. ಇನ್ನು ಉಳಿದಂಥ 6 ಭಾಷೆಗಳು ಯಾವುದಪ್ಪ ಅಂದರೆ ಬೋಡೋ, ಡೋಗ್ರಿ, ಸಂತಾಲಿ, ಸಿಂಧಿ, ಮಣಿಪುರಿ ಮತ್ತು ಮೈಥಲಿ. ಸೊ ಟೋಟಲ್ ಆಗಿ 22 ಭಾಷೆಗಳಾಯಿತು. ಸೊ ಇದನ್ನು ನೀವು ಒಂದು ಬಿಟ್ಟು 4 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇನ್ನೊಂದು ಸಾರಿ ಹೇಳ್ತೀನಿ. ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅಂದರೆ ಟಾಪಲ್ಲಿ ಅಸ್ಸಾಮಿ ಬರುತ್ತೆ, ಎಯಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಬೆಂಗಾಲಿ. ಅದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಗುಜರಾತಿ. ಆಮೇಲೆ ಕನ್ನಡ ಬರುತ್ತೆ. ಅದಾದಮೇಲೆ ಕಾಶ್ಮೀರಿ. ಅದಾದಮೇಲೆ ಕೊಂಕಣಿ. ಅದಾದಮೇಲೆ ಮಲಯಾಳಂ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಎಮ್ಮಲ್ಲಿ ಇನ್ನೊಂದು ಬರುತ್ತೆ, ಯಾವುದಂದರೆ ಮರಾಠಿ. ಮರಾಠಿ ಆದಮೇಲೆ ಎಣ್ ನೇಪಾಲಿ. ನೆಕ್ಸ್ಟ್ ಎಮ್ ಎನ್ ಓ ಒಡಿಯಾ.
OP Punjabi. Punjabi admele Sanskrit barate. Adad mele Tamil, Telugu, Mate Urdu. So hige neevu idanna ond bittu nalak sari practice madidre nimge official languages alli 16 bhashegalu easy aagi sigutte inna 6 bhashegalannu neevu byat madidre saaku 8 schedule iruva official languages na neevu easy aagi nenpitkobodu. So ide taranagi mattondishtu tricks mulaka nimme munde bartivi. So alli varigu nodta iri classic education YouTube channel. Thank you. Please subscribe to our channel and press the bell button for latest educational videos.